हाय एल्लरिगू नमस्कार शेयर मार्केट इन कन्नड चानल निमगे स्वागत मे 16 रा मार्केट अपडेट ना नोडोदाद्रे सो वीक ना स्टार्टिंग नल्ली नमगे ओळ्ळे ओंदु पॉजिटिव स्टार्ट कानिस्ता इदे सेंसेक्स नल्ली 180 पॉइंट गळ अपसाइड इदे हागे निफ्टी कूड अष्टे 60 पॉइंट ना अपसाइड नोंदिगे इवत्तु क्लोजिंग अन्नु कोट्टिदे निफ्टी ईगा 15842 रल्ली क्लोज आगिदे हागे बैंक निफ्टी कूड इवत्तु पॉजिटिव आगि क्लोज आगिदे 476 पॉइंट गळ अपसाइड बैंक निफ्टी अल्ली नोडोदक्के सिग्तिदे सो निफ्टी इल्ली पॉजिटिव आगि क्लोज आगिदे बट स्टिल इल्ली 15890 हागे 16000 क्रूशियल ओंदु रेसिस्टेंस लेवल आगिरुत्ते सो मार्केट अदर मेले क्लोज आगबेकागुत्ते आग इन्नष्टु पॉजिटिव मोमेंटम ना एक्सपेक्टेशन इरुत्ते इंटरेस्ट रेट नमगे आगस्ट अल्ली 75 बीपीएस गळष्टु जास्ति आगबहुदु अंत एसबीआई ना इकोनॉमिस्ट गळु प्रेडिक्ट माड्तिदारे 5.15 रा रेपो रेट नमगे कोविड गू मुंचे इत्तु सो 75 बीपीएस अंदाग ईग 4.4% ना रेपो रेट इदे सो अदु नमगे 5.15 आगस्ट ना वेळेगे आगुत्ते अन्नोदु एसबीआई इकोनॉमिस्ट गळ ओंदु प्रेडिक्शन आगिदे सो अल्ली इन्फ्लेशन तुंबाने जास्ति आग्तिदे एप्रिल तिंगळल्ली नमगे 7.8% ना इन्फ्लेशन नोडोदक्के सिग्तिदे मेजर आगि रष्या मत्ते उक्रेन नडुवे एनु वार आग्तिदे ಅದರಿಂದ ಇಂಡಿಯಾದ ಎಕಾನಮಿ ಮೇಲೆ ಎಫೆಕ್ಟ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ ಮೇಜರ್ ಆಗಿ ಎಫ್ಎಂಸಿಜಿ ಸೆಕ್ಟರ್ನ ಇನ್ಪುಟ್ ಕಾಸ್ಟ್ ಏನಿದೆ ಅದು ತುಂಬಾನೇ ಜಾಸ್ತಿ ಆಗ್ತಿದೆ ಸೊ ಆ ಒಂದು ಕಾರಣದಿಂದ ಎಫ್ಎಂಸಿಜಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾನೇ ಪ್ಯಾನಿಕ್ ಇದೆ ಸೊ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಗಮನಿಸಿದಾಗ ಇವತ್ತು ಟಾಪ್ ಗೇನರ್ ಸೆಕ್ಷನ್ ಅಲ್ಲಿ ಐಶರ್ ಮೋಟಾರ್ ನೋಡೋದಕ್ಕೆ ಸಿಗ್ತಿದೆ ಒಳ್ಳೆ ಒಂದು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಇವರು ಡಿಕ್ಲೇರ್ ಮಾಡಿದ್ರು 7.6% ಅಪ್ಸೈಡ್ ನೊಂದಿಗೆ ಐಶರ್ ಮೋಟಾರ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಅಪೋಲೋ ಹಾಸ್ಪಿಟಲ್ ಎನ್ಟಿಪಿಸಿ ಯುಪಿಎಲ್ ಮತ್ತು ಬಜಾಜ್ ಫೈನಾನ್ಸ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಟಾಪ್ ಲೂಸರ್ಸ್ ನಾವು ಗಮನಿಸಿದಾಗ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಸ್ ಕಾಣಿಸ್ತಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಶ್ರೀ ಸಿಮೆಂಟ್ ಅಲ್ಲಿ ಇವತ್ತು 3% ಅಷ್ಟು ಕರೆಕ್ಷನ್ ಕಾಣಿಸ್ತಿದೆ ಹಾಗೆ ಏಷ್ಯನ್ ಪೇಂಟ್ ಕೂಡ ಒಂದು ನೆಗೆಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಟಿಸಿಯಲ್ಲೂ ಕೂಡ ನಮಗೆ ಸ್ವಲ್ಪ ವೀಕ್ನೆಸ್ ಕಾಣಿಸ್ತಿದೆ ಐಟಿಸಿ ತನ್ನ ರಿಸಲ್ಟನ್ನು May 18ಕ್ಕೆ ಡಿಕ್ಲೇರ್ ಮಾಡ್ತಾರೆ ಒಳ್ಳೆ ಒಂದು ರಿಸಲ್ಟ್ನ ಎಕ್ಸ್ಪೆಕ್ಟೇಷನ್ ಇದೆ ಹಾಗೆ ಒಳ್ಳೆ ಒಂದು ಡಿವಿಡೆಂಡ್ ಕೂಡ ಐಟಿಸಿ ಕಡೆಯಿಂದ ಬರುವಂಥ ಸಾಧ್ಯತೆಗಳು ಇದಾವೆ ಗ್ರಾಸಿಮ್ ಕೂಡ ಇವತ್ತು 1.5% ಡೌನ್ ಸೈಡ್ ಒಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಗಮನಿಸಿದಾಗ ಇವತ್ತು ಎನ್ಎಸ್ಸಿಯಲ್ಲಿ ನಮಗೆ 1284 ಶೇರ್ಗಳು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಕೇವಲ 668 ಶೇರ್ಗಳಲ್ಲಿ ಡೌನ್ ಸೈಡ್ ಕಾಣಿಸ್ತಿದೆ ಎಫ್ಐಐ ಆಕ್ಟಿವಿಟಿ ಗಮನಿಸಿದಾಗ ಶುಕ್ರವಾರದ ದಿನ ಎಫ್ಐಐಸ್ 3780 ಕೋಟಿ ಅಮೌಂಟ್ನ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ ಡಿಐಐಸ್ 3169 ಕೋಟಿ ಅಮೌಂಟ್ನ ಶೇರ್ಗಳನ್ನ ನೆಟ್ ಬೈ ಮಾಡಿದ್ದಾರೆ ಸೊ ಎಫ್ಐಐ ಕಡೆಯಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಇನ್ನೂ ಕಾಣಿಸ್ತಿದೆ ಆಲ್ಕಿಮ್ ಗ್ರೂಪ್ ಏನು ಅಂಬುಜಾ ಸಿಮೆಂಟ್ನಲ್ಲಿ 63% ನಷ್ಟು ಸ್ಟೇಕ್ ಅನ್ನು ಸೇಲ್ ಮಾಡಬೇಕು ಅಂತ ಇದ್ರು ಸೊ ಅದರಲ್ಲಿ ಆಲ್ರೆಡಿ JSW ಗ್ರೂಪ್ ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್ ಬಿಡ್ ಅನ್ನು ಸಲ್ಸಿದ್ರು JSW ಗ್ರೂಪ್ 7.5 ಬಿಲಿಯನ್ ಡಾಲರ್ಗಳ ಒಂದು ಬಿಡ್ಡಿಂಗ್ ಅನ್ನು ಸಲ್ಸಿದ್ರು ಬಟ್ ಅಲ್ಟ್ರಾಟೆಕ್ ಸಿಮೆಂಟ್ ಎಷ್ಟು ಬಿಡ್ಡಿಂಗ್ ಅನ್ನು ಸಲ್ಸಿದ್ರು ಅದ್ರ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಶನ್ ಇರಲಿಲ್ಲ ಬಟ್ ಇಲ್ಲಿ ಫೈನಲ್ ಆಗಿ ಅದಾನಿ ಗ್ರೂಪ್ ಈ ಒಂದು ರೇಸ್ ಅನ್ನು ವಿನ್ ಆಗಿದ್ದಾರೆ ಆಲ್ಕಿಮ್ ಗ್ರೂಪ್ನ ಸ್ಟೇಕ್ ಏನಿದೆ ಅದು ಈಗ ಅದಾನಿ ಗ್ರೂಪ್ಗೆ ಸೇರುತ್ತೆ 10.5 ಬಿಲಿಯನ್ ಡಾಲರ್ನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಈ ಒಂದು ಸ್ಟೇಕ್ ಅನ್ನು ಅದಾನಿ ಗ್ರೂಪ್ ಬೈ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ವ್ಯಾಲ್ಯೂಯೇಷನ್ ಏನಿದೆ ನಮಗೆ 70-75,000 ಕೋಟಿಯಷ್ಟು ಆಗ್ಬೋದು ಅನ್ನೋದು ಒಂದು ಅಂದಾಜಿತ್ತು ಬಟ್ ಈಗ 81,361 ಕೋಟಿ ಕೊಟ್ಟು ಅದಾನಿ ಗ್ರೂಪ್ ಅಂಬುಜಾ ಸಿಮೆಂಟ್ ಮತ್ತು ACCಯಲ್ಲಿ ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ ಸೊ ಈ ಒಂದು ಸ್ಟೇಕ್ ಬೈನಿಂದ ಮುಂಬರುವ ದಿನಗಳಲ್ಲಿ ACC ಮತ್ತು ಅಂಬುಜಾ ಸಿಮೆಂಟ್ ಮರ್ಜ್ ಆಗ್ಬೋದು ಅನ್ನೋಂಥ ಒಂದು ನ್ಯೂಸ್ಗಳು ಕೂಡ ಇದ್ದಾವೆ ಬಟ್ ಈ ಒಂದು ಬಿಡ್ಡಿಂಗ್ ಏನಿದೆ ತುಂಬಾನೇ ಒಂದು ಎಕ್ಸ್ಪೆನ್ಸಿವ್ ಬಿಡ್ಡಿಂಗ್ ಇದೆ ಸೊ ಏನು ಇನ್ವೆಸ್ಟ್ಮೆಂಟನ್ನು ಅದಾನಿ ಗ್ರೂಪ್ ಮಾಡಿದ್ದಾರೆ ಸೊ ಅವರು ಹೈಯರ್ ಪ್ರಾಫಿಟ್ಸನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಒಂದು ಡೀಸೆಂಟ್ ROE ಮತ್ತು ROC ನಮಗೆ ನೋಡೋದಕ್ಕೆ ಸಿಗಬೇಕು ಅಂದರೆ ಪ್ರಾಫಿಟ್ ಮಾರ್ಜಿನ್ ತುಂಬಾನೇ ಜಾಸ್ತಿ ಆಗಬೇಕಾಗುತ್ತೆ ಹಾಗೆ ಈ ಎರಡು ಕಂಪನಿಗಳ ಎಬಿಟ ಏನಿದೆ ಅದು ಕೂಡ ಗ್ರೋ ಆಗಬೇಕಾಗುತ್ತೆ 33%ನಷ್ಟು ಪ್ರಾಫಿಟ್ ಗ್ರೋ ಆದರೆ ಮಾತ್ರ ಇವರ ROE ನಮಗೆ ಜಸ್ಟಿಫೈ ಆಗುತ್ತೆ ಯೂಶುವಲಿ ಅದಾನಿ ಗ್ರೂಪ್ನ ಎಲ್ಲ ಸ್ಟಾಕ್ಗಳು ಹೈಯರ್ PE ಟ್ರೇಡ್ ಆಗ್ತಿದ್ದಾವೆ ಸೊ ಈ ಕಂಪನಿಗಳು ಕೂಡ ಅಷ್ಟೇ ಒಂದು ಹೈಯರ್ ವ್ಯಾಲ್ಯೂಯೇಷನಲ್ಲಿ ಟ್ರೇಡ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಇದೊಂದು ಲಾರ್ಜೆಸ್ಟ್ ಅಕ್ವಿಸಿಷನ್ ಆಗಿರುತ್ತೆ ಸೊ ಯಾವುದೇ ಒಂದು ಕಂಪನಿ ಇನ್ನೊಂದು ಕಂಪನಿಯನ್ನು ಅಕ್ವೈರ್ ಮಾಡಬೇಕಾದ್ರೆ ಇಷ್ಟು ಅಮೌಂಟನ್ನು ಕೊಟ್ಟು ಇದುವರೆಗೂ ಯಾವತ್ತೂ ಅಕ್ವೈರ್ ಮಾಡಿರಲಿಲ್ಲ ಸೊ ಅದಾನಿ ಗ್ರೂಪ್ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ ಸೊ ಈ ಒಂದು ಅಕ್ವಿಸಿಷನ್ನಿಂದ ಅಂಬುಜಾ ಸಿಮೆಂಟ್ ಮತ್ತು ACC ಸಿಮೆಂಟಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂಬುಜಾ ಸಿಮೆಂಟ್ ಮತ್ತು ACC ಸಿಮೆಂಟ್ ಆಲ್ಮೋಸ್ಟ್ 5-6% ಅಪ್ಸೈಡಲ್ಲಿ ಟ್ರೇಡ್ ಆಗ್ತಿತ್ತು ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ ಬಟ್ ಬೇರೆ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಗಳನ್ನು ನಾವು ಗಮನಿಸಿದಾಗ ಅದಾನಿ ಗ್ರೂಪ್ ಸಿಮೆಂಟ್ ಸೆಕ್ಟರ್ಗೆ ಎಂಟರ್ ಆಗ್ತಿದೆ ಅಂತ ಸೊ ಅಲ್ಲಿ ನಮಗೆ ಸ್ವಲ್ಪ ನೆಗೆಟಿವ್ ಮೊಮೆಂಟಮ್ ಕಾಣಿಸ್ತಿದೆ ಅಲ್ಟ್ರಾಟೆಕ್ ಸಿಮೆಂಟ್ 3% ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಗಿದೆ ಶ್ರೀ ಸಿಮೆಂಟಲ್ಲೂ ಕೂಡ 2.5%ನಷ್ಟು ಡೌನ್ ಸೈಡ್ ಕಾಣಿಸ್ತಿದೆ ಹಾಗೆ SBI ತಮ್ಮ ಕ್ವಾರ್ಟರ್ಲಿ ರಿಸಲ್ಟನ್ನು ವೀಕೆಂಡಲ್ಲಿ ಡಿಕ್ಲೇರ್ ಮಾಡಿದ್ರು ಸೊ ಒಳ್ಳೆ ಒಂದು ರಿಸಲ್ಟ್ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಯರ್ ಆನ್ ಇಯರ್ ಬಂದಿತ್ತು ಸೊ SBIನ ಬೆಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ಆಗಿತ್ತು ಇದು ಸೊ ಶೇರ್ನಲ್ಲಿ ಬೆಳಗಿನ ಸೆಷನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು ಬಟ್ ಅದಾದಮೇಲೆ ಶೇರ್ನಲ್ಲಿ ಒಳ್ಳೆ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ ಬ್ರೋಕರೇಜ್ಗಳು ತಮ್ಮ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ 100 ಇಲ್ಲಿ ಬೈ ರೇಟಿಂಗ್ ಅನ್ನು ಕೊಟ್ಟು 615 ಟಾರ್ಗೆಟ್ ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ ಮಾರ್ಗನ್ ಸ್ಟ್ಯಾನ್ಲಿ ತಮ್ಮ ಟಾರ್ಗೆಟ್ ಪ್ರೈಸನ್ನು ಸ್ವಲ್ಪ ಕಟ್ ಮಾಡಿದ್ದಾರೆ 615 ಟಾರ್ಗೆಟ್ ಮುಂಚೆ ಕೊಟ್ಟಿದ್ರು ಸೊ ಅದನ್ನೀಗ 580ಕ್ಕೆ ಇಳಿಸಿದ್ದಾರೆ ಹಾಗೆ ಮೆಕ್ವರಿ ಮತ್ತು ಕೋಟಕ್ ಸೆಕ್ಯೂರಿಟೀಸ್ ಕೂಡ ಒಳ್ಳೆ ಒಂದು ಟಾರ್ಗೆಟನ್ನೇ ಕೊಟ್ಟಿದ್ದಾರೆ ಮೆಕ್ವರಿ 665 ಟಾರ್ಗೆಟನ್ನು ಕೊಟ್ಟಿದ್ದಾರೆ
ಹಾಗೆ ಕೋಟಕ್ ಇಕ್ವಿಟೀಸ್ 700 ರೂಪಾಯಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ. ಸೊ ಒಳ್ಳೆ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ SBI ಅಲ್ಲಿ ಇದೆ. ಸೊ ಇವರ ಓವರ್ಆಲ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ಇವರ NPA ಕೂಡ ಡಿಕ್ಲೈನ್ ಆಗ್ತಿದೆ. ಸೊ ಅದು ಕೂಡ ಒಂದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಯಾರ್ಯಾರು SBI ನಲ್ಲಿ 500 ರೂಪಾಯಿ ಮೇಲ್ಗಡೆ ಎಂಟ್ರಿಯನ್ನು ತಗೊಂಡಿದ್ರ ಅವರು ಖಂಡಿತವಾಗ್ಲೂ ಶೇರ್ಗಳನ್ನು ಹೋಲ್ಡ್ ಮಾಡಬಹುದಾಗುತ್ತೆ. ಲಾಸ್ ಬುಕ್ ಮಾಡ್ಕೊಳ್ಳುವಂಥ ಯಾವುದೇ ಒಂದು ಅವಶ್ಯಕತೆ ಇರೋದಿಲ್ಲ. ಐಶಾರ್ ಮೋಟರ್ನಲ್ಲೂ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. 8%ನಷ್ಟು ಸ್ಟಾಕ್ ರೈಸ್ ಆಗಿದೆ. ಸೊ ಅವರ Q4 ರಿಸಲ್ಟ್ ಏನಿದೆ ಎಕ್ಸ್ಪೆಕ್ಟೇಷನ್ಗೂ ಹೆಚ್ಚಾಗಿ ಬಂದಿದ ಕಾರಣ ಈ ಒಂದು ಮೊಮೆಂಟಮ್ ನಮಗೆ ಸ್ಟಾಕಲ್ಲಿ ಕಾಣಿಸ್ತಿದೆ. ಹಾಗೆ ಇಲ್ಲೂ ಕೂಡ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಗ್ಲೋಬಲ್ ಬ್ರೋಕರೇಜ್ UBSಲ್ಲಿ 3,100ರ ಟಾರ್ಗೆಟನ್ನು ಕೊಡ್ತಿದ್ದಾರೆ. ಹಾಗೆ ICICI ಸೆಕ್ಯೂರಿಟೀಸ್ ಕೂಡ 3,050ರ ಒಂದು ಟಾರ್ಗೆಟ್ ಪ್ರೈಸನ್ನು ಫಿಕ್ಸ್ ಮಾಡಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಕೂಡ ಇಲ್ಲಿ ಬೈ ರೇಟಿಂಗನ್ನು ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಕೂಡ ಇಲ್ಲಿ ಬೈ ರೇಟಿಂಗನ್ನು ಕೊಟ್ಟಿದ್ದಾರೆ. ಇವರು ಕೂಡ 2,900ರ ಟಾರ್ಗೆಟ್ ಪ್ರೈಸನ್ನು ಫಿಕ್ಸ್ ಮಾಡ್ತಿದ್ದಾರೆ. ಸೊ ಈ ಒಂದು ಪಾಸಿಟಿವ್ ರಿಸಲ್ಟ್ಗೆ ಮೇಜರ್ ರೀಸನ್ ಏನು ಅಂದರೆ ರಾಯಲ್ ಎನ್ಫೀಲ್ಡ್ನ ಬುಕ್ಕಿಂಗ್ನಲ್ಲಿ ತುಂಬಾ ಒಂದು ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ. ಹಾಗೆ ಟೋಟಲ್ ಮಾರ್ಕೆಟ್ ಶೇರ್ ನಾವು ಗಮನಿಸಿದಾಗ 7%ನಷ್ಟು ಮಾರ್ಕೆಟ್ ಶೇರ್ ಏನಿದೆ ಸೊ ಅದನ್ನು ಈಗ ರಾಯಲ್ ಎನ್ಫೀಲ್ಡ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಹಾಗೆ ಇವರ ಸೇಲ್ಸ್ ಕೂಡ ತುಂಬಾ ಇಂಪ್ರೂವ್ ಆಗಿದೆ. ಸೊ ಸದ್ಯದಲ್ಲೇ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಕೂಡ ಇವರು ಮೂವ್ ಆಗ್ತಾರೆ. ಸೊ ಅದು ಕೂಡ ಶೇರ್ಗೆ ಪಾಸಿಟಿವ್ ಆಗಿರುತ್ತೆ. LIC ನಾಳೆ ಮಾರ್ಕೆಟಲ್ಲಿ ಲಿಸ್ಟ್ ಆಗ್ತಿದೆ. ಸೊ ಇಲ್ಲಿ 15-20 ರೂಪಾಯಿ ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತಿದೆ. ಸೊ ಹಾಗೆ ಯಾರ್ಯಾರಲ್ಲಿ ಯಾಕಾದರೂ ನನಗೆ ಅಲಾಟ್ಮೆಂಟ್ ಸಿಕ್ತು ಅಂತ ಅನ್ಕೋತಿದ್ದೀರಾ, ಖಂಡಿತವಾಗ್ಲೂ ಬೆಳಿಗ್ಗೆ ಶೇರ್ಸ್ ಲಿಸ್ಟ್ ಆಗಿದ ತಕ್ಷಣ ಎಕ್ಸಿಟ್ ಆಗ್ಬೋದಾಗುತ್ತೆ. ಸೊ ಸ್ಟಿಲ್ ಇಲ್ಲಿ ನೀವು ರೀಟೇಲ್ ಕ್ಯಾಟಗರಿಯಲ್ಲಿ ಕೂಡ ಬೈ ಮಾಡಿದ್ರು ನಿಮ್ಮ ಬೈಯಿಂಗ್ ಪ್ರೈಸ್ ಒಂದು ಶೇರ್ಗೆ 904 ರೂಪಾಯಿ ಇರುತ್ತೆ. ಶೇರ್ಗಳು 925-930ರಲ್ಲಿ ಲಿಸ್ಟ್ ಆಗುತ್ತೆ. ಸೊ ಇಲ್ಲಿ ಲಾಸ್ ಆಗುವಂಥ ಸಾಧ್ಯತೆಗಳು ತುಂಬಾ ಕಮ್ಮಿ. ನಾಳೆ ಮಾರ್ಕೆಟ್ ಏನಾದರೂ ತುಂಬಾ ಡೌನ್ ಸೈಡಲ್ಲಿ ಇದ್ರೆ ಸೊ 904ರ ಕೆಳಗಡೆ ಲಿಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಸ್ಟಿಲ್ 920-930 ಲೆವೆಲಲ್ಲಿ ಇದು ಲಿಸ್ಟ್ ಆಗ್ಬೋದು. ಸೊ ನಿಮಗೆ ಏನಕ್ಕಾದರೂ ಅಲಾಟ್ಮೆಂಟ್ ಸಿಕ್ತು ಅಂತ ಅನ್ನಿಸ್ತಿದ್ರೆ ಸೊ ಖಂಡಿತವಾಗ್ಲೂ ಆ ಒಂದು ಪ್ರೈಸಲ್ಲಿ ಎಕ್ಸಿಟ್ ಆಗ್ಬೋದಾಗುತ್ತೆ. ಹಾಗೆ ನೀವು ರಿಸ್ಕ್ ಟೇಕಿಂಗ್ ಇನ್ವೆಸ್ಟರ್ ಆಗಿದ್ರೆ ಯಾವ ರೀತಿಯ ಸ್ಟ್ರಾಟಜಿ ಅಪ್ಲೈ ಮಾಡಬೇಕು ಅದರ ಬಗ್ಗೆ ಆಲ್ರೆಡಿ ವೀಡಿಯೋನ ನಾನು ಮಾಡಿದ್ದೀನಿ. ಪ್ರುಡೆಂಟ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. 20 ರೂಪಾಯಿಯ ಪ್ರೀಮಿಯಂ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಡೆಲಿವರಿಯಲ್ಲಿ ಯಾವುದೇ ರೀತಿಯ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗ ಕಾಣಿಸ್ತಿಲ್ಲ. ಬಟ್ ಮಾರ್ಕೆಟ್ ಪಾಸಿಟಿವ್ ಆಗಿದ್ರೆ 5-10 ರೂಪಾಯಿ ಪಾಸಿಟಿವ್ ಸೈಡಲ್ಲಿ ಡೆಲಿವರಿ ಓಪನಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ರೀಟೈಲ್ NIA ಕ್ಯಾಟಗರಿಯಲ್ಲಿ ಅಷ್ಟು ಸಬ್ಸ್ಕ್ರಿಪ್ಷನ್ ಬರದೇ ಇರೋ ಕಾರಣ ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗೆ ವೀನಸ್ ಪೈಪ್ನಲ್ಲಿ ನಮಗೆ ಒಳ್ಳೆ ಒಂದು ಪ್ರೀಮಿಯಂ ಕಾಣಿಸ್ತಿದೆ. ನಿನ್ನೆ 20 ರೂಪಾಯಿಯ ಪ್ರೀಮಿಯಂ ಇತ್ತು. ಸೊ ಇವತ್ತು ಸ್ವಲ್ಪ ಪ್ರೀಮಿಯಂ ಜಂಪ್ ಆಗಿದೆ. 24-25 ರೂಪಾಯಿಯ ಪ್ರೀಮಿಯಂ ಇಲ್ಲಿ ಕಾಣಿಸ್ತಿದೆ. ಪಾರಾದೀಪ್ ಪಾಸ್ಪೆಟ್ನ IPO ನಾಳೆ ಮಾರ್ಕೆಟಲ್ಲಿ ಲಾಂಚ್ ಆಗುತ್ತೆ. ಸೊ May 19ರವರೆಗೂ ಸಮಯ ಇರುತ್ತೆ. ಇಲ್ಲೂ ಕೂಡ ನಮಗೆ 2-3 ರೂಪಾಯಿಯ ಪ್ರೀಮಿಯಂ ನಿನ್ನೆ ಕಾಣಿಸ್ತಿತ್ತು. ಬಟ್ ಇವತ್ತು ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಸೊ ಮೊದಲನೇ ದಿನ ಎರಡನೇ ದಿನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೋಗಬೇಡಿ. ಕೊನೆ ದಿನದವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಯಾವ ರೀತಿಯ ಸಬ್ಸ್ಕ್ರಿಪ್ಷನ್ ಬರುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಆಮೇಲೆ 3ನೇ ದಿನ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಏನಕ್ಕೆಂದರೆ ಇನ್ನೂ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದೆ. ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಹಾಗೆ ಮೊದಲನೇ ದಿನವೇ ಅಪ್ಲೈ ಮಾಡಿದಾಗ ಆಮೇಲೆ ನಮಗೆ ರೀಟೇಲ್ ಕ್ಯಾಟಗರಿಯಲ್ಲಿ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಬರಲಿಲ್ಲ ಅಂದರೆ ಸೊ ಇಲ್ಲಿ ನೆಗೆಟಿವ್ ಪ್ರೀಮಿಯಂ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಬೋದಾಗುತ್ತೆ. ವ್ಯಾಲ್ಯೂಯೇಷನ್ ತುಂಬಾ ಚೆನ್ನಾಗಿದೆ. ಬಟ್ ಆಗಂತ ಫಸ್ಟ್ ದಿನವೇ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಈತೋಸ್, ಸೊ ಇದ್ರ ಬಗ್ಗೆ ಕೂಡ ಒಂದು ವೀಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಆ ವೀಡಿಯೋನ ಕೂಡ ನೀವು ನೋಡ್ಬೋದಾಗುತ್ತೆ. ಇಲ್ಲೂ ಕೂಡ ನಮಗೆ ಯಾವುದೇ ರೀತಿ ಒಂದು ಪ್ರೀಮಿಯಂ ಕಾಣಿಸ್ತಿಲ್ಲ. ಈ IPO ನಮಗೆ ಮಾರ್ಕೆಟಲ್ಲಿ ಬುಧವಾರ ಲಿಸ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ 3 ದಿನದ ಸಮಯ ಇರುತ್ತೆ. ಸೊ ವ್ಯಾಲ್ಯೂಯೇಷನ್ಸ್ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಕೊನೆ ದಿನ ಸಬ್ಸ್ಕ್ರೈಬ್ ಮಾಡೋದು ಒಳ್ಳೆಯದು. ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ನಲ್ಲಿ ನಮಗೆ 2 ಪಟ್ಟು ಜಂಪ್ ಕಾಣಿಸ್ತಿದೆ. 2021ರ Q4ನಲ್ಲಿ ಇವರು 36 ಕೋಟಿಯಷ್ಟು ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದರು. ಸೊ ಈ ಕ್ವಾರ್ಟರ್ನಲ್ಲಿ ಇವರ ಪ್ರಾಫಿಟ್ ತುಂಬಾ ಜಂಪ್ ಆಗಿದೆ. 76 ಕೋಟಿಯ ಪ್ರಾಫಿಟನ್ನು ಇವರು ಡಿಕ್ಲೇರ್ ಮಾಡಿದ್ದಾರೆ. ಸೊ ಶೇರ್ ಇಂಡಿಯಾ ಸೆಕ್ಯೂರಿಟೀಸ್ ಕೂಡ ಅಷ್ಟೇ ಏಂಜಲ್ ಬ್ರೋಕರಿಂಗ್ ಜೀರೋದ ಥರ ಒಂದು ಬ್ರೋಕರಿಂಗ್ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥ ಕಂಪನಿ. ಸೊ ಇವರ ಪ್ಲಾಟ್ಫಾರ್ಮ್ನ ಥ್ರೂ ನಾವು IPOಗಳಲ್ಲಿ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಸೊ ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ ಇವತ್ತೊಂದೇ ದಿನ ನಮಗೆ 6%ನಷ್ಟು ಅಪ್ಸೈಡ್ ಕಾಣಿಸ್ತಿದೆ. ಸೊ ಒಳ್ಳೆ ಒಂದು ಪಾಸಿಟಿವ್ ರಿಸಲ್ಟನ್ನೇ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇವತ್ತು ನಾನು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.